ಬ್ಯಾಂಗ್ಳೂರಿನಲ್ಲಿ ಆಯಿಲ್ ದಂಧೆ ಸ್ಟಾರ್ಟ್ ಮಾಡಿದ್ದು ಆಯಿಲ್ ಸಂಪತ್ತು ಅಂತೇಳಿ ಈ ದಂಧೆ ಬಗ್ಗೆ ಯಾರಿಗೂ ನಾಲೆಜ್ ಇರಲಿಲ್ಲ ಅದ್ರ ಮುಂಚೆ ಚೆನ್ನೈವಲ್ಲಿ ನಡೀತಾ ಇತ್ತು ದಂಧೆ ಇದು ಮಡ್ರಾಸ್ ಆ ಟೈಮಲ್ಲಿ ಮಡ್ರಾಸ್ ಅಣ್ಣಾಚಿ ಅನ್ನೋನು ಆ ದಂಧೆಯಲ್ಲಿ ನಡೆಸ್ತದ ಇಲ್ಲಿ ಮಡ್ರಾಸ್ನಲ್ಲಿ ಆ ಮಡ್ರಾಸ್ ದಂಧೆನೂ ಈ ಆಯಿಲ್ ಸಂಪತ್ತನ್ನು ಕಂಡು ಹಿಡ್ಕೊಂಡು ಬ್ಯಾಂಗ್ಳೂರಿನಲ್ಲಿ ಸ್ಟಾರ್ಟ್ ಮಾಡೋರು ಒಂದು ಐದು ಜನ ಮೇನ್ ಪಿಲ್ಲರ್ನ ಇಟ್ಕೊಂತಾರೆ ಆಯಿಲ್ ದಂಧೆ ನಡೆಸೋರಿಗೆ ಟ್ರಾನ್ಸ್ಪೋರ್ಟ್ ಲಾರಿ ನಿಲ್ಲಿಸೋದು ತಗೊಂಡೋಗಿ ಮಾರೋದು ಲಾರಿ ಡ್ರೈವರ್ನ ಹಿಡ್ಕೊಂಬರೋದು ಇವೆಲ್ಲ ಒಂದು ಸೆಟಪ್ಗೆ ಒಂದು ಐದು ಜನ ಇದ್ದಿರ್ತಾರೆ ಆ ಐದು ಜನದಿಂದ ಆಯಿಲ್ ದಂಧೆ ನಡೆಯೋದು ಆ ಫುಲ್ ಸೆಟಪ್ ಬಂದು ಆಯಿಲ್ ಸಂಪತ್ತಿ ಆಗಿರುತ್ತೆ ಒಂದು ಹೆವಿ ದೊಡ್ಡ ಲೆವೆಲ್ ಅವ್ನು ಸುಮ್ ಒಂದು ಮೀಡಿಯಮ್ ಲೆವೆಲ್ ಅವರು ಇವರು ನನ್ನ ಮಂಗಳೂರು ರೋಡ್ನಲ್ಲಿ ಇರ್ತಾರೆ ಇವರು ಆಯಿಲ್ ಸಂಪತ್ತು ಈ ಇವರೆಲ್ಲ ಜಾಸ್ತಿ ಆಯಿಲ್ ದಂಧೆಯಲ್ಲಿ ಇನ್ವಾಲ್ ಆಗಿದ್ದಿದ್ದು ಟೆಮ್ಲಿಯನ್ಸು ಯಾಕಂದರೆ ಬೆಂಗಳೂರಿನಲ್ಲಿ ನೂರು ಟ್ಯಾಂಕರ್ಸ್ ಲಾರಿ ಟ್ಯಾಂಕರ್ಸ್ ಟ್ಯಾಂಕರ್ಸ್ ಅಂದರೆ ಗೊತ್ತಾಗ ಆಯಿಲ್ ಸಪ್ಲೈ ಟ್ಯಾಂಕರ್ಸ್ಗಳು ಆ ಟ್ಯಾಂಕರ್ಸ್ ಇದ್ದು ಎಲ್ಲ ಡ್ರೈವರ್ಸ್ಗಳು ಕೆಲವು ಕೋಲಾನವರು ಬೇರೆ ಹತ್ರ ಇತ್ತು ಈ ಒಬ್ಬೊಬ್ಬ ಲಾಡಿ ಟ್ಯಾಂಕರ್ ಇದೆ ಮೂರು ಮೂರು ಟ್ಯಾಂಕರ್ ಇರೋದು ಬೇರೆ ಟ್ಯಾಂಕರಲ್ಲಿ ಟ್ಯಾಂಕರ್ಸು ಈ ಮಹಾರಾಷ್ಟ್ರದಿಂದ ಆಯಿಲ್ ಬರೋದು ಆಯಿಲ್ ಅಂದರೆ ಯಾವ ಆಯಿಲ್ ಅಂದರೆ ನಮ್ಮ ಮೋಟ್ರ್ ಬರುತ್ತೆ ಆ ಆಯಿಲ್ ಅಲ್ಲ ಅದು ಈ ಆಯಿಲ್ ಬಂದು ಫ್ಯಾಕ್ಟ್ರಿಗೆ ಹಾಕೋಲ್ಲ ಇಂಡಸ್ಟ್ರಿ ಹೆಚ್ ಎಮ್ ಟಿ ಇಂಡಸ್ಟ್ರಿ ಬೈಲರ್ಗೆ ಯೂಸ್ ಮಾಡಲ್ಲ ಆಯಿಲ್ ಸಿಗೋಲ್ಲ ಹೆಚ್ ಎಮ್ ಟಿ ಫ್ಯಾಕ್ಟ್ರಿ ಬಿ ಇ ಎಲ್ ಫ್ಯಾಕ್ಟ್ರಿ ಕೆ ಎನ್ ಜಿ ಎಫ್ ಫ್ಯಾಕ್ಟ್ರಿ ಬೆಮೆಲ್ ಫ್ಯಾಕ್ಟ್ರಿ ಕೋಡೆಸು ಇಂಥ ದೊಡ್ಡ ದೊಡ್ಡ ಯಾವುದಾದ್ರೂ ಇಂಡಸ್ಟ್ರಿಗಳು ಈ ಆಯಿಲ್ ಸಪ್ಲೈ ಆಗೋದು ಈ ಆಯಿಲ್ ಟ್ಯಾಂಕರ್ ಬಂದಿದ್ದ ತಕ್ಷಣ ಏನು ಮಾಡ್ತಾರೆ ಇಲ್ಲಿಂದ ಆ ಬೆಂಗ್ಳೂರು ಪಾಸಾಗೋ ಎಲ್ಲ ಲಾರಿಗಳು ಆ ಟೈಮಲ್ಲಿ ಚೆನ್ನೈಗೆ ಹೋಗೋ ಲಾರಿಗಳು ಇಲ್ಲಿಂದ ನಮ್ಮ ಬೆಂಗಳೂರಿನ ಆಗಬೇಕು ಕೆಲವು ಆಂಧ್ರ ಫಿಫ್ಟಿ ಪರ್ಸ್ ಫಿಫ್ಟಿ ಆಂಧ್ರ ಸೈಡ್ಗೆ ಹೋಗೋ ಲಾರಿ ನಮ್ಮಲ್ಲಿ ಪಾಸ್ ಆಗಬೇಕು ಈ ಎಲ್ಲ ಲಾರಿ ಲಾರಿಗಳು ಇಲ್ಲಿ ಸ್ಟಾಪ್ ಮಾಡ್ತಾರೆ ಇಲ್ಲಿ ಸ್ಟಾಪ್ ಮಾಡ್ತಾರೆ ನಲ್ಮಂಗ್ಲ ಅಲ್ಲ ಇಲ್ಲಿ ನಮ್ಮ ಶಿವನಗರ ಶಿವಾಜಿನಗರ ಶಿವಾಜಿನಗರ ಶೇವನಗರ ಟ್ರೈನಿಂದ ಬರುತ್ತೆ ಗೂಡ್ಸ್ ಬರೋಲ್ಲ ಆಯಿಲು ಈ ಟ್ರೈನಿಂದ ಬರೋ ಬೋಗಿನಲ್ಲಿ ಬರೋ ಇಲ್ಲ ಅಲ್ಲಿ ಆಟ ಆಗ್ತದೆ ಅಲ್ಲಿ ಈ ಥರ ಆಯಿಲ್ ಪಾಸ್ ಆಗುತ್ತೆ ಎಲ್ಲ ಲಾರಿಗಳೇನು ಮಾಡ್ತಾರೆ ಆಯಿಲ್ನಲ್ಲಿ ಇಳಿಸ್ಕೊತಾರೆ ಶೆಡ್ ಶೆಡ್ ಅಂದರೆ ಒಂದು ಒಂದು ಅರ್ಧ ಎಕರೆ ಒಂದು ಎಕರೆ ಕಲ್ಲ ಜಮೀನು ಬಾಡಿಗೆ ತೊಗೊಳೋದು ಕಾಂಪೌಂಡ್ ಹಾಕೊಳ್ಳೋದು ಶೆಡ್ ಥರ ಹಾಕೊಳ್ಳೋದು ಶೆಡ್ಡು ಶೆಡ್ನಲ್ಲಿ ಏನು ಮಾಡ್ತಾರೆ ಲಾರಿ ತಗೊಂಡು ಇಳಿಸ್ಕೊಂಡು ಅಲ್ಲಿಂದ ಆ ಆಯಿಲ್ನ ಒಂದು ಸ್ವಲ್ಪ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಆಯಿಲ್ ಶಿಫ್ಟ್ ಮಾಡ್ಕೊಂಡ್ರೆ ಅದು ಮೂವತ್ತು ರೂಪಾಯಿ ಲೀಟರ್ ಆಯಿಲ್ ಇದ್ದರೆ ಇವ್ರೇನು ಮಾಡ್ತಾರೆ ಆ ಟೈಮ್ನಲ್ಲಿ ನಾನು ಇರ್ತೀವಿ ಮೂವತ್ತು ರೂಪಾಯಿ ಅಂದ ಆ ಟೈಮ್ನಲ್ಲಿ ಹತ್ತು ರೂಪಾಯಿ ಲೀಟರ್ ಆಯಿಲ್ ಇದ್ದರೆ ಆ ಆಯಿಲ್ ನಾನು ಮಾಡ್ತೀವಿ ಎರಡು ಎರಡು ರೂಪಾಯಿ ಆಯಿಲ್ನ ಲೋಕಲ್ ಆಯಿಲ್ ಮಿಕ್ಸ್ ಮಾಡ್ತಾರೆ ಅದಕ್ಕೆ ಆಯಿಲ್ ಅದು ಲೋಕಲ್ ಆಯಿಲ್ ಮಿಕ್ಸ್ ಮಾಡಿದ್ರೆ ಆ ಆಯಿಲ್ನ ಒರ್ಜಿನಲ್ ಆಯ್ತು ಇದಕ್ಕೆ ಮಿಕ್ಸ್ ಇದು ತಗೊಂಡೋಗಿ ಈ ಒರ್ಜಿನಲ್ ಆಯಿಲ್ ತಗೊಂಡೋಗಿ ಕಂಪ್ನಿಗೆ ಮಾಡ್ತಾರೆ ಈ ದೊಡ್ಡ ಟ್ಯಾಂಕರ್ ಅಷ್ಟು ಲಾಲ್ ಮಿಕ್ಸಿಂಗ್ ಗೊತ್ತಾಗಲ್ಲ ಆ ಥರ ದಿನಕ್ಕೆ ಎಷ್ಟು ಲಾರಿಗಳು ಬರ್ತಾವೋ ಆ ಲಾರಿಗಳು ಬಂದು ನಿಂತ್ಕೊಬೇಕಲ್ಲಿ ಆ ಡ್ರೈವರ್ ಕ್ಲೀನರ್ಗಳ ಕೈಯಿಂದ ಅವ್ರಿಗೆ ಇಷ್ಟೊಂದು ದುಡ್ಡು ಕೊಡ್ತಾರೆ ಈ ಆಯಿಲ್ ಮಿಕ್ಸಿಂಗ್ ಮಾಡಿ ಈ ಆಯಿಲ್ನ ತಗೊಂಡೋಗಿ ಈ ತೈ ಆಯಿಲ್ನಲ್ಲ ಒಂದು ಒಂದು ಲಾರಿ ಲೋಡ್ ಆಗೋದು ಸೇಸ್ಕೊತಾರೆ ಒಂದು ಲೋಡ್ ಆಯಿಲ್ ಆಗಿದ್ದ ತಕ್ಷಣ ತಾನೆ ಈ ಲಾರಿ ನೀವು ಫ್ಲಾಕ್ಟ್ರಿಗೆ ಯೂಸ್ ಇವ್ರು ಡೈರೆಕ್ಟ್ ಮಾಡ್ತಾರೆ ಯಾರು ಈ ಆಯಿಲ್ ದಂಧೆ ನರ್ಸೋರು ಈ ಚೆನ್ನೈ ಅಣ್ಣಾಚಿ ಅಂತೇಳಿ ಅವನೇನು ಮಾಡ್ತಾನೆ ಇವರಪ್ಪ ನಮ್ಮ ಲಾರಿಗಳು ಮುಟ್ಬಿಡಿ ಅವನಿ ನೂರು ನೂರು ಲಾರಿಗಳು ಇರ್ತಾರೆ ಕಾಲದೊಳಗೆ ತಮಿಳ್ನಾಡು ನಮ್ಮ ಲಾರಿಗಳು ಮುಟ್ಬಿಡಿ ಅದು ನಿಮ್ಗೆ ಏನು ಮಂತ್ಲಿ ಕೊಡೋದು ನಾವು ಕೊಡ್ತೀವಿ ಅಂತ ಹೇಳ್ತಾರೆ ಅಂಥ ಲಾರಿಗೆ ಮುಟ್ಟಲ್ಲ ಅವ್ರು ತಿನ್ಲಿ ಇಷ್ಟಂತ ದುಡ್ಡು ಕೊಡ್ಬಿಡ್ತಾರೆ ಇಷ್ಟು ಲಾರಿ ಇರೋದು ಪಾಸಾಯಿತು ನಾವು ಆಯಿಲ್ ಇಳಿಸಿಲ್ಲ ಅಂದರೆ ಇಷ್ಟು ಟ್ವೆಂಟಿ ಫೈವ್ ಪರ್ಸೆಂಟ್ ದುಡ್ಡು ಕೊಕ್ಕಿದ್ದ ದುಡ್ಡು ಅವ್ನು ಅನ್ನ ಅವ್ನು ಮಾಡ್ಕೊತಲ್ಲಿ ತಮಿಳ್ನಾಡು ಅಣ್ಣಾಚೆನ್ ಅವರು ಈ ಇದು ಈ ಬಾಂಬೆಯಿಂದ ಬರೋ ಆಯಿಲ್ ಹೈದ್ರಾಬಾದ್ ಇಲ್ಲಿಂದ ಹೋಗೋದು ಆಂಧ್ರಾಗೆ ಫಿಫ್ಟಿ ಪರ್ಸೆಂಟು ನಮ್ಮ ರೊಟ್ಟೇ ಪಾಸ್ ಆಗಬೇಕಾಯ್ತು ಅವಾಗ ಏ ಹಂಡ್ರೆಡ್ ಪರ್ಸೆಂಟ್ ತಮಿಳ್ನಾಡು ಹೋಗೋ ಲಾರಿಗಳು ನಮ್ಮ ಪಾಸ್ ಆಗಬೇಕಾಯ್ತು ಬೆಂಗಳೂರು ಬರೋ ಲಾರಿಗಳು ನಮ್ಮದೇ ಈ ಆಯಿಲ್ ದಂಧೆ ಮಾಡೋದು ಈ ಆಯಿಲ್ ಬಿಸ್ನೆಸ್ಲಿ ಮಾಡೋದ್ರಲ್ಲಿ ಇದು ಆಯಿಲ್ ದಂಧೆ ಯಾರು ನಡೆಸ್ತಾರೋ ಆ ಮ ಅಲ್ಲಿ ಯಾರು ಇದೆ ಬೇರೆ ಪುಟ್ಟ ರೋಡಿಗ್ ಹೋಗ್ಬಿಡೋದು ಈ ಲಾರಿ ಡ್ರೈವ್ಗಳೂ ರೌಡಿಗಳಷ್ಟೇ ಸ್ಟ್ರಾಂಗ್ ಶಕ್ತಿಶಾಲಿ ಇರ್ತಾರೆ ಲಾರಿ ಡ್ರೈವರ್ಗಳು ಕ್ಲೀನರ್ಗಳು ಲಾರಿಗಳ್ನ ಸಹ ಅವರೇ ಹೊಡಿತಾರೆ ರಾಡ್ ತೊಗೊಂಡು ಅಂಥವ್ರಿಗೆಲ್ಲ ಇಂಥ ಇದ್ದಾರಪ್ಪ ಎದುರಿಸ್ಬೇಕು ಅವ್ರಿಗೆ ಹಿಂಗೆ ಗುಂಪಿದೆ ಅವ್ರು ಲಾರಿ ತಂದು ಅಲ್ಲೇ ನಿಲ್ಲಿಸ್ಬೇಕು ಇಳಿಸಬೇಕು ಇಲ್ಲಾಂದ್ರೆ ಅವ್ರು ಲಾರಿ ಅವರು ಬೇರೆ ರೋಡಿಂದ ಎಸ್ಕೇಪ್ ಮಾಡ್ಕೊಂಡು ಲಾರಿಗಳು ಪಕ್ಕ ರೋಡಿಂದ ಹೋಗ್ಬಿಡೋದು ಇನ್ನಾವುದೋ ಹಳ್ಳಿ ರೋಡಿಂದ ಪಾಸಾಗ್ಬಿಡ್ತಾರೆ ಮೇನ್ ರೋಡ್ ಬಿಟ್ಟು ಎಲ್ಲ ಮಾಡ್ತಾರೆ ಲಾರಿ ಡ್ರೈವ್ಗಳು ಆ ಲಾರಿಗಳು ಏನಾದ್ರು ಆ ಥರ ಮಾಡಿಬಿಟ್ರೆ ಅವನ್ನ ಎತ್ಕೊಂಡೋಗಿ ಹೊಡಿತಾರೆ ಇವರು ಯಾರು ಇನ್ನು ಈ ಆಯಿಲ್ ದಂಧೆ ಯಾರು ಲೀಡ್ ಇರ್ತಾನೆ ಇಬ್ಬರು ಡ್ರೈವರ್ ಹೊಡಿದ್ರೆ ಅದೆಲ್ಲ ಡ್ರೈವರ್ಗೂ ಪಚಾರ ಆಗುತ್ತೆ ಆ ಥರ ಲಾರಿ ಓನರ್ಸ್ ಬೇರೆ ಇರ್ತಾರೆ ಹತ್ತು ಲಾರಿ ಇಟ್ಟಿರೋರು ಇಪ್ಪತ್ತೈದು ಇಟ್ಟಿರೋರು ಟ್ಯಾಂಕರ್ಸು ಅವರೇ ನಾನೇ ಯಾಕೆ ಕೊಡಬೇಕು ಅಂತ ಅವ್ನು ಅವರೇ ಕದ್ದು ಇರ್ತಾರೆ ಅವಾಗ ಏನು ಮಾಡ್ತಾ ಅವ್ನು ಆ ಲಾರಿ ಓನರ್ನೇ ಎತ್ಕೊಂಡು ಹೊಡಿತಾರೆ ನನ್ನ ಮನೆ ನಮ್ಮ ಶೆಡ್ಗೆ ಇಳಿಸ್ಬೇಕು ಆಯಿಲು ಏನೋ ಸ್ವಲ್ಪ ನಿಂದೇನು ಬೇಕು ನೀನು ತಗೋ ಅವ್ನಿಗೂ ಮಂತ್ಲಿ ಕೊಡ್ತಾರೆ ಅದೆಷ್ಟೋ ನಮ್ಮ ಕರೆಕ್ಟಾಗಿ ಇಳಿಸ್ಬೇಕು ಅವ್ನಿಗಿಷ್ಟು ಪರ್ಸೆಂಟೇಜ್ ಇರುತ್ತೆ ಲಾರಿ ಡ್ರೈವರ್ಗಿರುತ್ತೆ ಇರುತ್ತೆ ಓನರ್ಗಿರುತ್ತೆ ಅಷ್ಟೊಂದು ಇದು ಇದೊಂದು ಟೀಮ್ ವರ್ಕ್ ಇದು ಇದೆಲ್ಲ ಇಳಿಸ್ಕೊಂಡು ಇದ್ರೊಳಗೆ ಡಿಪಾರ್ಟ್ಮೆಂಟ್ಗೂ ಮೈಂಟೈನ್ ಮಾಡಿಕೊಂಡು ಡಿಪಾರ್ಟ್ಮೆಂಟ್ಗೂ ಗೊತ್ತು ನೀಡಿತಿರ್ತದೆ ದಂಧೆ ಇದು ಡಿಪಾರ್ಟ್ಮೆಂಟ್ಗೂ ಮೈಂಟೈನ್ ಮಾಡಿಕೊಂಡು ಲಾರಿ ಇದು ಪೇಮೆಂಟ್ ಹಾಕೋದು ಅದೆಲ್ಲ ಸೋಸ್ ಹೋಗಿ ಲಾಸ್ಟಿಗೆ ಬರೋದೇನಪ್ಪ ಅಂದರೆ ಈ ಅಂಡರ್ ಒಳಗೆ ಸ್ವಲ್ಪ ಸ್ವಲ್ಪ ದುಡ್ಡು ಸಿಗುತ್ತೆ ಈ ಮೈಂಟೇನ್ ಇದ್ರೊಳಗೆ ಇನ್ನೊಂದು ಏನಾಗುತ್ತೆ ಅಂದರೆ ಲಾರಿ ಡ್ರೈವರು ಮತ್ತು ಕ್ಲೀನರ್ಗಳು ಇಲ್ಲಿ ನೋಡೋಕ್ಕೆ ಏನೋ ಥರ ಈ ಅರ್ಕಲ್ ಬಟ್ಟೆ ಹಾಕ್ಕೊಂಡು ಡ್ರೈವರು ಮತ್ತು ಕ್ಲೀನರ್ದು ಅವರು ಊರುಗಳ ಹೋದರೆ ಹತ್ತು ಎಕರೆ ಇಪ್ಪತ್ತು ಎಕರೆ ಜಮೀನು ಶೆಟ್ಟು ಚೈನು ಕಪಾಲಿ ಉಂಗ್ರಾ ಚೈನು ರಾಡೋ ವಾಚ್ ಆ ಟೈಮ್ನಲ್ಲಿ ರಾಡೋ ವಾಚ್ಗಳು ದಪ್ಪ ರಾಡೋ ವಾಚ್ ಹಾಕ್ಕೊಂಡು ಇಲ್ಲಿಂದ ಹೋಗೋದು ಹೊಸ ಹೊಸ ಬಟ್ಟೆಗಳು ಹಾಕೊಂಡು ಹೋಗೋದು ನಾ ಪಾಪದವ್ರಪ್ಪ ಏನು ಹಿಂಗೆ ಕಾಣ್ತಾರೆ ನೋಡ್ರೆ ಈ ಈ ಥರ ಕಾಣೋ ಡ್ರೈವ್ಗಳು ಅಲ್ಲೋ ದೊಡ್ಡ ಸರಿ ಬಂತು ಊರುಗಳಿಗೆ ಅವರು ಒಂದ್ಸರಿ ನಮಗೂ ನಮ್ಗೆ ಯಾಕಪ್ಪ ಈ ಪಾಪ ಈ ಬಡವರು ಬಿಡಿತಾರೆ ಡ್ರೈವರ್ಗಳು ನೋಡ್ರೆ ಇವರು ಅಪ್ಪ ಇವರು ದೊಡ್ಡ ಶ್ರೀಮಂತಗಳು ಇವರು ಅಂತೇಳಿ ಅವ್ರ ಸ್ಟೈಲು ಇಲ್ಲಿ ಮಾತ್ರ ಆ ಥರ ಕಾಣೋರು ಈ ಲಾರಿ ಡ್ರೈವರ್ ಮತ್ತು ಕ್ಲೀನರ್ಗಳು ಆ ಲಾರಿ ಡ್ರೈವರ್ಗಳು ಆ ಕ್ಲೀನರ್ಗಳು ಆಯಿಲ್ ಟ್ಯಾಂಕರನ್ನು ಓಡಿಸೋ ಡ್ರೈವರ್ ಮತ್ತು ಕ್ಲೀನರು ಯಾವುದೇ ಕಣ್ಣಕ್ಕಿಂತ ಯಾವ ಲಾರಿ ಓಡಿಸೋಕೆ ಹೋಗೋಲ್ಲ ಅವನು ಏನೇ ಕಷ್ಟ ಇಲ್ಲೇ ಓಡಿಸ್ಬೇಕು ಅವನು ಜೊತೆ ಈ ಒಳ್ಳೆ ದುಡ್ಡು ಸಿಗುತ್ತೆ ಅವ್ರಿಗೆ ಈ ಥರ ಒಂದು ಸಿಸ್ಟಮ್ ಇದು ಆ ಟೈಮ್ನಲ್ಲಿ ಕುಮಾರ್ ಕುಮಾರ್ ಅನ್ನೋದು ಒಂದು 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 ಏರಿಯಾನಲ್ಲಿ ಒಂದು ರೋಡಿಸಮ್ನ ಒಂದು ದೊಡ್ಡ ಹೆಸರು ಇತ್ತು ಕುಮಾರನೇ ಜೊತೆ ಇಟ್ಕೊಂತಾರೆ ಯಾಕಂದರೆ ಅಲ್ಲಿ ಲಾರಿ ಡ್ರೈವರ್ ತೊಂದರೆ ಆಗೋದ್ರಿಂದ ಏನೇ ತೊಂದರೆಗೋ ಒಬ್ಬ ಇರಲಿ ಅನ್ನೋ ಅಂತ ಕುಮಾರ್ ಟ್ರಿಪ್ನ ಇಟ್ಕೊಂಡಿರ್ತಾರೆ ಜೊತೆಗೆ ಯಾರೋ ಸಂಪತ್ತು ಒಂದು ದಿನ ಸಂಪತ್ತು ಒಂದು ಆರು ತಿಂಗಳು ಒಂದು ವರ್ಷ ಆದಮೇಲೆ ಒಂದು ಟ್ರಿಪ್ ಹೋಗ್ತಾರೆ ಅವರು ಸಿಂಗಾಪುರ್ ಟ್ರಿಪ್ಪು ಸಿಂಗಾಪುರ್ ಟ್ರಿಪ್ ಹದಿನೈದು ದಿನ ಹೋಗಿ ಬರೋಷ್ಟೊತ್ತಿಗೆ ಈ ದಂಧೆನ ಮುಚ್ಚಿಬಿಡ್ತಾರೆ ಸಂಪದ್ದೊಂದು ಆಯಲ್ ಸಂಪದ್ದೊಂದು ಕ್ಲೋಸ್ ಮಾಡಿ ಆ ಐದು ಜನನ ಇವ್ರು ಪಿಕಪ್ ಮಾಡಿಕೊಂಡು ಚಿಕ್ಕಪೇಟೆ ಅವಿನಿಯೂ ರೋಡ್ ನಾವು ವೀಕೆಂಗೆ ರೋಡಿಂದ ಹೋದರೆ ಆ ಸರ್ಕಲ್ನಲ್ಲಿ ರೈಟ್ ಸ್ಟೆಂಡಲ್ಲಿ ಬ ರೈಟ್ ಆದರೆ ಸ್ಟ್ರೈಟ್ ಬಂದು ಬಾಳಿಕೆ ಮಂಡಿಗೆ ಹೋಗುತ್ತೆ ಮಾರ್ಕೆಟ್ ಹೋಗುತ್ತೆ ರೈಟ್ ತೊಗೊಂಡ್ರೆ ಒಳಗಡೆ ರೋಡ್ ಹೋಗುತ್ತೆ ಅಲ್ಲಿ ಆ ರೋಡ್ ಒಳಗೆ ಮೂರನೇ ಅಂಗಡಿ ಲಕ್ಕಿ ಫುಟ್ ಫೇರ್ ಅಂತ ಇತ್ತು ಒಂದು ಬೂಟ್ ಅಂಗಡಿ ಬೂಟಸ್ ಕುಮಾರ್ ಅಂತ ಲೈಕ್ ಇವ್ನ ಕರಿತದ್ದು ಫಸ್ಟು ಬೂಟೋಸ್ ಕುಮಾರೂ ಸುಮ್ಮನೆ ಪಕ್ಕ ಬಿಸ್ನೆಸ್ನಲ್ಲ ಅವನು ರೌಡಿಸಮ್ ಮಾಡೋಣ ಅವನು ಹೊಡೆದವನೇ ಕೊಲೆಗಳು ಮಾಡಿಸವನೇ ಫೈಟು ಮಾಡೋವನೇ ಆದರೂ ಬಿಸ್ನೆಸ್ ಕಲ್ಚರ್ ಅವನು ಅವನು ಸುಮ್ಮನೆ ಶಕುನಿ ಥರ ತಲೆ ಇದೆ ಅವ್ನಿಗೆ ಅಂದರೆ ಯಾವಾಗ ಯಾರು ಎಲ್ಲಿ ಓಡಿಸ್ಬೇಕು ಯಾವಾಗ ಎಲ್ಲಿ ಬಿಡಿಸ್ಬೇಕು ಜೈಲಿಂದ ಅವ್ನಿಗೆ ಒಬ್ಬ ಆ ಟೈಮ್ ಆ ಕಾಲದೊಳಗೇನೆ ಅವನಿಗೆ ಸಿ ವಿ ನಾಗೇಶ್ ಸೀನಿಯರ್ ಅಡ್ವೊಕೇಟ್ ಭಾರಿ ಆತ್ಮೀಯಾಗಿದ್ದರು ಸಿ ವಿ ನಾಗೇಶ್ ಮುಂದೆ ನಿಂತ್ಕೊತಾರಲ್ಲ ಅವನು ದೊಡ್ಡ ರೌಡಿ ಆಗಿರೋನು ಕೈ ಕಟ್ಕೊಂಡು ನಿಂತ್ಕೊಂಡವನು ಅವ್ರ ಕಾಲಿಗೆ ಬೀಳೋ ನೀವು ಅವ್ರಿಗಿನ ಬಗ್ಗೆ ತುಂಬ ಇಷ್ಟ ಆಯಿತು ಆಯುಲ್ ಕುಮಾರ್ ಕಂಡ್ರೆ ಯಾರಿಗೆ ಸಿ ವಿ ನಾಗೇಶ್ಗೆ ಪ್ರಾಬ್ಲಮ್ ಪ್ರಾಬ್ಲಮನ್ನು ಪ್ರೊಟೆಕ್ಟ್ ಮಾಡೋರು ಒಳ್ಳೊಳ್ಳೆ ದೊಡ್ಡ ದೊಡ್ಡ ಮರ್ಡರ್ ಕೇಸ್ಗಳನು ಸಿ ವಿ ನಾಗೇಶ್ಗೆ ಕೈಗೆ ಕುಮಾರೇ ಕೊಟ್ಟು ಕೇಸ್ ನಡೆಸಿರೋರು ಸಿ ವಿ ನಾಗೇಶ ನಡೆಸಿರೋ ಕೇಸಂದು ಬೂಟಸ್ ಕುಮಾರ್ ಚಿಕ್ಕಪೇಟಿನಲ್ಲಿ ಆ ದಂಧೆ ತಂದು ಇಟ್ಕೊತಾರೆ ಆ ಅಂಗಡಿನಲ್ಲಿ ಅಲ್ಲಿ ಲಕ್ಕಿ ಫುಟ್ಫೇರ್ ಅಂತ ಶೂ ಅಂಗಡಿ ಇರುತ್ತೆ ಬೂಟೋಸ್ ಅಂತ ಅಂಗಡಿ ಇರುತ್ತೆ ಆ ಅಂಗಡಿ ಬೋರ್ಡ್ಗಳು ಆ ಒಳಗೆ ಆ ಇಡೀ ಆಯಿಲ್ ಗ್ರೂಪ್ನ ಕಿತ್ತು ಅಲ್ಲಿಂದ ಕಿತ್ಕೊಂಡ್ಬಂದು ಇಲ್ಲಿ ಲೆಕ್ಕಾಚಾರ ಇಟ್ಕೊಂಡ್ಬಿಡ್ತಾರೆ ಇವ್ರು ಬರೋ ಅಷ್ಟೊತ್ತಿಗೆ ಹದಿನೈದು ದಿನ ಆವಾಗೆಲ್ಲ ಫೋನ್ಗಳಿರಲಿಲ್ಲ ಅಲ್ಲಿಂದ ಲ್ಯಾಂಡ್ಲಿಂದ ಮಾಡಬೇಕು ಫೋನ್ಗಳು ಸರಿಯಾಗಿ ಕ್ಯಾಚ್ ಆಗ್ತಾ ಇರಲಿಲ್ಲ ಅವರಿಗೆ ಮೆಸೇಜ್ ಹೋಗಿರಲಿಲ್ಲ ಹದಿನೈದು ದಿನ ಯಾರಿಗೆ ಸಂಪತ್ತಿಗೆ ಸಂಪತ್ತು ಬೆಂಗ್ಳೂರು ಬಂದು ನೋಡ್ತಾರೆ ಅವ್ರ ಆಫೀ ಅವ್ರ ಆಫೀ ಆಫೀಸೇ ಕ್ಲೋಸು ಅವರು ಆಯಿಲ್ ಅಡ್ಡನೇ ಕ್ಲೋಸು ಎಲ್ಲಪ್ಪ ಅಂತಾರೆ ತಂದಿಲಿಟ್ಕೊತಾರೆ ಕುಮಾರ್ ಬೂಟಸ್ ಕುಮಾರ್ ಬೂಟಸ್ ಕುಮಾರ್ ಬೂಟ್ ಅಂಗಡಿ ಒಳಗೆ ಆಯುಲ್ ತಂದೆ ಸ್ಟಾರ್ಟ್ ಆಗಿರುತ್ತೆ ಆ ಟೈಮ್ನಲ್ಲಿ ಬೂಟಸ್ ಕುಮಾರ್ ಹೋಗಿ ಆಯುಲ್ ಕುಮಾರ್ ಅಂತ ಹೆಸರು ಟೈಟಲ್ ಬರುತ್ತೆ ಆಯುಲ್ ಕುಮಾರ್ ಆಯುಲ್ ಕುಮಾರ್ ಹೆಸರುಗಳಿಗೆ ಯಾವ ಸಪೋರ್ಟು ಇದೇ ಕೊತ್ವಾಲ್ ರಾಮಚಂದ್ರ ಕೊತ್ವಾಲ್ ರಾಮ್ಚಂದ್ರ ಇಡೀ ಟೀಮ್ ಸಪೋರ್ಟಾಗಿ ನಿಂತಿರುತ್ತೆ ಆಯುಲ್ ಕುಮಾರ್ಗೆ ಡ್ಯಾನಿಯಲ್ ಆಗಲಿ ಎಂ ಶಿ ಪ್ರಕಾಶ್ ಬಿಂಡಾ ಶ್ರೀರಾಂಪುರ ಕಿಟ್ಟಿ ಎಲ್ಲ ಇಡೀ ಟ್ರೂಪ್ನಲ್ಲಿ ಎಷ್ಟು ಜನ ಇದ್ದರು ಫುಲ್ ಟ್ರೂಪ್ ಇಡೀ ಬೆಂಗಳೂರು ಟಾಪ್ ರೋಡಿಗಳು ಕುಮಾರ್ ಜೊತೆಗಿರ್ತಾರೆ ಅವ್ರ ಜೊತೆಗೆ ಇನ್ನೂ ನಾವು ಕ್ಲೋಸ್ ಫ್ರೆಂಡ್ ಸರ್ಕಲ್ಲು ಮಾರ್ಕೆಟ್ ರಾಜ ಆ ಟ್ರೂಪು ಆಯುಲ್ ಕುಮಾರ್ ಜೊತೆ ಇರುತ್ತೆ ಇನ್ನು ಬೆಂಗಳೂರಿನಲ್ಲಿ ಸಂಪತ್ತಿಗೆ ಆ ಥರ ಸಹಾಯ ಮಾಡೋರು ಮತ್ತು ಇವ್ರಿಗೆ ಎದುರಿಸುತ್ತಿರುವ ವಾಪಸ್ ದಂಧಕ್ಕೆ ತಗೊಂಡ್ರು ಶಕ್ತಿ ಇರೋಲ್ಲ ಆ ಟೈಮ್ನಲ್ಲಿ ಸಂಪತ್ತುದು ಆಯಿಲ್ ಸಂಪತ್ತದು ಎರಡು ಪೆಟ್ರೋಲ್ ಬ್ಯಾಂಕ್ ಇರುತ್ತೆ ರಾಜೇಜಿನಗರದಲ್ಲಿ ಒಂದು ಪೆಟ್ರೋಲ್ ಬ್ಯಾಂಕ್ ಇರುತ್ತೆ ಅವರು ಇದನ್ನೇ ಟ್ರೈ ಮಾಡ್ತಾರೆ ಅಲ್ಲಿ ಇಲ್ಲಿ ಹೋಗಿ ಏನೋ ಕಿತ್ಕೊಳಕ್ಕೆ ಟ್ರೈ ಮಾಡ್ತಾರೆ ಏನೂ ಆಗಲ್ಲ ಇವರು ಎದುರಿಸ್ತಾರೆ ಇದ್ರ ಬಗ್ಗೆ ಎಲ್ಲರೂ ಹೋರಾಟ ಮಾಡಿ ಎಲ್ಲರೂ ನೋಡೋಕೆ ಹೋದರೆ ಕೊತ್ತೊಳ್ಕೆಗೆ ಒಂದು ಅವಾಜ್ ಹಾಕ್ಸ್ತಾರೆ ನನಗೆ ಸಂಪತ್ತಿಗೆ ಈ ಸುದ್ದಿ ಮಾತಾಡ್ಬೇಕು ನೀವು ಎಲ್ಲೂ ಈ ಸುದ್ದಿ ಮಾತಾಡ್ರೆ ನೀನು ಲ್ಯಾಪ್ಸ್ ಆಗ್ತೀಯ ನೀನು ಇರೋ ಬಂಕು ಕಿತ್ಕೊಂತೀವಿ ವೆಹಿಕಲ್ ಮುಡಾಕ್ತಿನಿ ಅಂತ ಎದುರಿಸ್ತಾರೆ ಆ ಎದು ಅವನು ಅದ್ರೊಳಗೆ ಬಿಟ್ಬಿಟ್ಟು ತನ್ನ ಪಾಟ್ ತನ್ನ ಪೆಟ್ರೋಲ್ ಬಂಕ್ ಕೂತ್ಕೊಂಡು ಸುಮ್ಮನೆ ಕೂತ್ಕೊಂಡು ಸಂಪತ್ತು ಅದಾದಮೇಲೆ ಇವ್ರ ಕೈಗೆ ಇಡೀಂತ ಇವ್ರ ಕೈ ಸಿಗುತ್ತೆ ಇಡೀ ಮೈಂಟೆನೆನ್ಸು ಕುಮಾರ್ ಸ್ಟಾರ್ಟ್ ಮಾಡ್ಕೊತ ಆ ಇಡೀ ಮೈಂಟೆನೆನ್ಸ್ ನಡೆಸೋದಕ್ಕೆ ಐದು ಜನ ಹೋಗಿ ಮಾಡ್ಕೊಂಬರ್ತಾರೆ ಇವರು ಲೀಡ್ರ್ ಅನ್ನೋನು ಬಂದು ಸುಮ್ಮನೆ ಕೂತಿರ್ಬೇಕು ಎಲ್ಲಿ ಕೂತಿರ್ಬೇಕು ಆ ಪೇಮೆಂಟನ್ನು ಕೂತಿರ್ಬೇಕು ಪ್ರತಿಯೊಬ್ಬ ಲಾರಿ ಡ್ರೈವರ್ಗೆ ಇವರು ನಾನು ಇದ್ದೀನಿ ಅಂತ ಹೇಳಬೇಕು ಪ್ರತಿಯೊಬ್ಬ ಕ್ಲೀನರ್ಗೆ ಲಾರಿ ಓನರ್ಸ್ಗೆ ಇವೆಲ್ಲರಿಗೂ ಪೊಟೆಕ್ಟ್ ಮಾಡಬೇಕು ಬರೇ ಆಯಿಲ್ ದಂದೆ ನಡ್ಸ್ಕೊಂಡು ಸುಮ್ಮನೆ ದುಡ್ಡು ಕೂತ್ಕೊಂಡು ಕೂತ್ಕೊಳ್ತಾರಲ್ಲ ಅದು ಪ್ರತಿಯೊಬ್ಬ ಡ್ರೈವರ್ ಕೂಡ ಏನೋ ತೊಂದರೆ ಹಾಕೊಡ್ದು ಅವ್ಗೆ ಯಾರು ಎದಿಸ್ಬಾರ್ದು ಕ್ಲೀನರ್ಗೆ ಎದಿಸ್ಬಾರ್ದು ಯಾರೋ ಬೇರೆ ಸಣ್ಣ ಪುಟ್ಟ ಇರೋ ಅಂಡರ್ ವರ್ಲ್ಡ್ನಲ್ಲಿರೋ ರೋಡಿಗಳು ಯಾರು ಎದ್ಬಾರ್ದು ಅವ್ರಿಗೆ ಇನ್ನೊಂದು ಕ್ಲೀನರ್ಗಳಿಗೆ ಲಾರಿ ಓನರ್ಸ್ಗೆ ಅವ್ರಿಗೆಲ್ಲ ಪಟಿಷನ್ ಕೊಡಬೇಕು ಅವೆಲ್ಲ ಪಟಿಷನ್ ಕೊಟ್ರೆ ಎಲ್ಲ ಬಿಸ್ನೆಸ್ ಆಗಿ ವಾರಕ್ಕೆ ಇಷ್ಟಂತ ದುಡ್ಡು ತಂದು ಕೊಡ್ತಾರೆ ಕುಮಾರ್ ಕೈಗೆ ಆ ಅವ್ರ ಜೊತೆಗೆ ಐದು ಜನ ಜೊತೆಗೆ ಕುಮಾರ್ ಕಣ್ಣವ್ರು ಒಬ್ಬ ಇರ್ತಾನೆ ಎಷ್ಟು ಲಾರಿ ಹೋಯಿತು ಎಷ್ಟು ಡ್ರಮ್ ಹೋಯ್ತು ಯಾವ ಯಾವ ಫ್ಯಾಕ್ಟ್ರಿಗೆ ಹಾಕಿದ್ದೀವಿ ಎಲ್ಲ ಲೆಕ್ಕಾಚಾರ ಆ ಲೆಕ್ಕಾಚಾರ ತಗೊಂಡು ವಾರಕ್ಕಿಂತ ಕೂತು ಲೆಕ್ಕಾಚಾರ ಮಾಡ್ತಾರೆ ಕೂತ್ಕೊಂಡು ಇಲ್ಲಿ ಎಲ್ಲರ್ಗು ಪೇಮೆಂಟ್ ಕೊಡ್ತಾರೆ ಯಾವ ಯಾರಿಗೆ ಐದು ಸಾವಿರ ಅಂದಿಡ್ದು ಐ ನೂರು ರೂಪಾಯಿ ಕೊಡ್ತಾರೆ ಆ ಪುಲಿ ಲಾರಿ ಓನರ್ಗಳಿಗೆ ಡ್ರೈವರ್ಗೆ ಹೋಗಿ ಈ ಆ ಡಿಪಾರ್ಟ್ಮೆಂಟ್ಗೆ ಹೋಗಿ ಈ ಮಿಕ್ಕಿದ್ದು ಡೆಸ್ಟ್ಮೆಂಟ್ ಇರ್ತಾರೆ ಎಲ್ಲ ರೀ ಅದರಲ್ಲಿ ಶೇರ್ ಅವ್ರಿಗೆ ಈ ಶೇರ್ ಕೊಡ್ಬೇಕಾದ್ರೆ ಅವನು ಶೇರು ನೂರು ರೂಪಾಯಿ ತೊಗೊಳ್ಳೋ ರೌಡಿಗಳನ್ನು ಒಂದು ಸ್ವಲ್ಪ ಶಕ್ತಿಶಾಲಿ ಇರಬೇಕು ಅವ್ನು ನಾಲ್ಕು ಜನ ಹುಡುಗರು ಇರಬೇಕು ತಕ್ಷಣ ಅವ್ನು ಹೋಗೋ ಥರ ಇರಬೇಕು ಏನೋ ಸಪೋರ್ಟ್ಗೆ ಆ ಥರ ಗ್ರೂಪ್ಗಳ್ ಮಾತ್ರ ಸೆಲೆಕ್ಟ್ ಮಾಡಿ ಎಲ್ಲ ರೌಡಿಗಳಿಗೂ ಕೊಡೋಲ್ಲ ಅದು ಒಬ್ರಿಗೊಬ್ರು ಲಿಂಕ್ ಇರಬೇಕು ಒಬ್ರಿಗೂ ಟಚ್ ಇರಬೇಕು ಅವನು ಒಂಥರ ಸ್ಟ್ಯಾಂಡರ್ಡ್ ಇದ್ದಾನಪ್ಪ ಏರಿಯಾ ಮೈಂಟೈನ್ ಮಾಡ್ತಾನಪ್ಪ ಅಥವಾ ಕೊತ್ವಾಲು ಡ್ಯಾನಿಯಲ್ ಲಿಂಕು ಅಥವಾ ಶ್ರೀರಂಪುರ ಕಿಟ್ಟಿ ಇಂಥ ಯಾರ್ಯಾರು ನಮ್ಮ ಪೈಲನ್ ಗಣೇಶು ಆ ಥರ ಯಾರ್ಯಾರು ಲಿಕ್ಕಿದೆ ದುಡ್ಡು ಕೊಡೋದು ಸುಮ್ ಸುಮ್ ಯಾರು ದುಡ್ಡು ಕೊಡೋಲ್ಲ ಅದರೊಳಗೆ ಅವನೇನೋ ಮೈಂಟೈನ್ ಮಾಡ್ತಾನಪ್ಪ ಟೈಮ್ರಿಗೆ ಕಸಿಗೆ ಬರ್ತಾನೆ ಅವತ್ತು ಯಾರೇ ಬೇಕಾದ್ರೆ ಹೊಡಿತಾನ ಅನ್ನೋ ಕೆಪಾಸಿಟಿ ಮಾತ್ರ ಆ ಆಯಿಲ್ ದುಡ್ಡು ಶೇರ್ ಹೋಗೋದು ಸುಮ್ ಸುಮ್ ಯಾರಿಗೂ ಶೇರ್ ಹೋಗೋಲ್ಲ ಅದರೊಳಗೆ ಬೆಂಗಳೂರು ಸಿಟಿನಲ್ಲಿ ಯಾರಷ್ಟು ಹಿಟ್ಟಿದ್ದಾರೆ ಸ್ಟ್ರಾಂಗ್ ಇದ್ದಾನಪ್ಪ ಅನ್ನೋರು ಮಾತ್ರ ಅದು ಕರೆಸಿ ಪೇಮೆಂಟ್ ಆಗುತ್ತೆ ಈ ವಿಜಯನಗರದಲ್ಲಿ ಆ ಕಾಲದ ಒಂದು ದೊಡ್ಡ ದೊಡ್ಡ ಮಟ್ರಾಗತ್ತೆ ಮೈನ್ಸ್ಟೋರ್ನಲ್ಲಿ ಪ್ರಭಾ ಬ್ರದರ್ಸ್ ಅವರು ಈ ಮಾರ್ಕೆಟ್ ರಾಜ ಮತ್ತು ಪ್ರಭುನ್ ಗ್ಯಾಂಗಿಗೆ ಮಿಸ್ಟರ್ ಎಲ್ಲ ಫ್ರೆಂಡ್ಸೇ ಇವನು ಇಲ್ಲಿ ಕ್ಲಬ್ ಇಟ್ಕೊಂಡಿರ್ತಾರೆ ಮಾರ್ಕೆಟ್ ರಾಜ ಮಾರ್ಕೆಟ್ನಲ್ಲಿ ಮಾರ್ಕೆಟಲ್ಲಿ ಇಲ್ಲಿ ಹವ ಇರುತ್ತೆ ಮಾರ್ಕೆಟ್ ರಾಜ ಮಾರ್ಕೆಟ್ ರಾಜ ಹರ ಆಮೇಲೆ ಕುರುಪೇಟೆ ರಾಜ ಆಮೇಲೆ ಇನ್ನೊಬ್ಬ ನಮ್ಮ ಕಾಂತ ಕತ್ತೆ ಮುಷ್ಣಿ ಮಂಜ ಇದೊಂದು ಟೀಮ್ ಇರೋದು ಯಾರೋ ಮಾರ್ಕೆಟ್ ಗ್ಯಾಂಗ್ ಇದು ಮಾರ್ಕೆಟ್ ರಾಜನ್ ಮಾರ್ಕೆಟ್ನಲ್ಲಿ ಕ್ಲಬ್ ನೆಡೋದು ಕ್ಲಬ್ ಮೇಟೋದು ಈ ಟೀಮ್ಗೂ ಆ ಟೀಮ್ಗೆ ಫೈಟ್ ಆಗ್ಬಿಡುತ್ತೆ ಯಾರಿಗೆ ವಿಜಯನಗರಲ್ಲಿ ಪ್ರಭಾ ಪ್ರಭಾ ಮತ್ತು ವಾಸು ಬ್ರದರ್ಸ್ ಅವರು ವಯಸ್ಸೋರು ಹೋಲ್ಸೇಲ್ ವಯಸ್ಸು ವಯಸ್ಸ್ರದ್ದು ಆ ಅಲ್ಲಿ ಒಂದು ಮರ್ ಆಗುತ್ತೆ ಅಲ್ಲಿ ಈ ಮಾರ್ಕೆಟ್ ಅಂತ ತುಂಬ ಮರ್ಡ್ರ್ ಆಗುತ್ತೆ ಆ ಮರ್ಡ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಗೊತ್ತಿಲ್ಲ ಆ ಕೇಸ್ ಆಗುತ್ತೆ ಅಂತೇಳಿ ಎರಡು ವರ್ಷ ಆದರೂ ಬೇಲಾಗಲ್ಲ ಆ ಕೇಸನ್ನ ಎಲ್ಲ ಸತಾಪತ್ತ ಮಾಡಿ ಆಯಿಲ್ ಕುಮಾರನೇ ಆ ಕೇಸನ್ನ ಸಿ ವಿ ನಾಗೇಶ್ ಮೂಲಕ ಕೇಸ್ ನಡೆಸಿ ಆ ಟ್ರೈನಲ್ಲಿ ಕೇಸ್ ಗೆದ್ದು ವಿಟ್ನೆಸ್ನಾಗ ಆದಷ್ಟು ಸ್ಲೋ ಮಾಡಿ ಮಾಡಿ ಟೈಮ್ಲಿ ಆಯುಲ್ ಕುಮಾರ್ ಹೆಸರು ಬೆಂಗಳೂರಿನಲ್ಲಿ ಟಾಪ್ ಆಗೋಗೋದು ಆ ಟೈಮ್ಗೆ ಆ ಕೇಸಿಂದ ಆಯಲ್ ಕುಮಾರು ಎಲ್ಲರೂ ಹೈನಸ್ ಕುಮಾರ್ ಆಗಿಬಿಡ್ತಾನೆ ಪ್ರತಿಯೊಬ್ಬ ಆ ಟೈಮ್ನ ರೂಢಿಗಳು ಕುಮಾರ್ನ ಕೈ ಮುಗಿಯಬೇಕು ಕೈ ಕಟ್ಟು ಆ ಲೆವೆಲ್ ಆಯುಲ್ ಕುಮಾರ್ ಮೈಂಟೈನ್ ಮಾಡ್ತಾನೆ ಅವಂದೇ ಒಂದು ಪ್ರಪಂಚ ಅದು ಈ ಬೂಟೋಸ್ ಲೆಕ್ಕಿ ಫುಟ್ಫೇರ್ ಅಂಗಡಿಯಿಂದ ರಾಯಲ್ ಐ ಆಯುಲ್ ಕುಮಾರು ಗಾಂಧಿನಲ್ಲಿ ಆಫೀಸ್ ಮಾಡ್ತಾನೆ ಗಾಂಧಿನಗರ್ಲಿ ಮೇನ್ ಏರಿಯಲ್ಲಿ ಆಫೀಸ್ ಮಾಡ್ತಾರೆ ಗಾಂಧಿನಗರ್ನಲ್ಲಿ ಮೇನ್ ಆಫೀಸ್ ಮಾಡಿ ಅಲ್ಲಿ ಒಂದು ಆಫೀಸ್ ಮಾಡ್ಕೊಂಡು ಆಯುಲ್ ಕುಮಾರು ಭಾರಿ ಸ್ಟೈಲಾಗೆ ಅಲ್ಲಿಂದ ಕುಮಾರ್ ಕಲರ್ ಚೇಂಜ್ ಆಗುತ್ತೆ ಕಾರು ಸುತ್ತಾಡೋ ಸ್ಟೈಲು ಪ್ರತಿಯೊಬ್ಬರು ನಮಸ್ಕಾರ ಮಾಡೋದು ಫಿಲಿಮ್ ಡಿಸ್ಟ್ರಿಬ್ಯೂಟ್ ಆಗ್ತಾರೆ ಒಂದನ್ನು ಕೈ ಹಾಕ್ತಾ ಇರ್ತಾರೆ ಆ ಟೈಮ್ಲಿ ಮಾರ್ಕೆಟ್ ರಾಜ ಕುಳ್ಳ ಅಂತ ಗಾಂಧಿನಗರ್ ಕುಳ್ಳ ಇವರೆಲ್ಲ ಆಯುಲ್ ಕುಮಾರ್ ಕಂಟ್ರೋಲ್ ಹೋಗಿರ್ತಾರೆ ಆ ಟೀಮ್ ಮೈಂಟೈನ್ ಮಾಡ್ತಾರೆ ಈ ಟೀಮ್ಗೆಲ್ಲ ಮೈಂಟೈನ್ ಮಾಡಿಕೊಂಡು ಪೇಮೆಂಟ್ಗಳ್ ಕೊಟ್ಕೊಂಡು ಇವನೇ ದೊಡ್ಡ ರಾಜಿನ ಥರ ಇಲ್ಲಿ ಆಯಲ್ ಕುಮಾರ್ ಕೂತಿತ್ತ ಅಷ್ಟೊತ್ತಿಗೆ ಆಯ್ಲ್ ಕುಮಾರು ಎರಡು ಮರ್ಡ್ರ್ ಪ್ರಭಾ ಮರ್ಡ್ರ್ ಕೇಸನ್ನ ಮಾರ್ಕೆಟ್ ಯಾರ್ಜಿನ ಬಿಡ್ಸೋಕ್ಕೋಸ್ಕರ ಓಡಾಡ್ಕೊಂಡು ಒಂದು ದೊಡ್ಡ ಹೆಸರಾಗಿತ್ತು ಬಿಡಿಸ್ತಾ ಬಿಡಿಸ್ತಾದ್ರೆ ಅಂಥೇಳಿ ಅದೇ ಟೈಮಲ್ಲಿ ಇನ್ನೊಂದು ಗವಿಪುರ್ ಗುಟ್ಟಳ್ಳಿನಲ್ಲಿ ಒಂದು ಗವಿಪುರ್ ಗುಡ್ಹಳ್ಳಿನಲ್ಲಿ ಒಂದು ಮರ್ಡ್ರ್ ಆಗುತ್ತೆ ಶ್ಯಾಮ್ ಅಂತ ಶ್ಯಾಮ್ ಅಂತ ಅವರು ಸ್ವಲ್ಪ ಪೈಲಾನ್ ಮತ್ತು ರೂಢಿನವರು ಅವರು ಆಯಲ್ ಕುಮಾರ್ ಟಚ್ ಇಟ್ಟಿದ್ರು ಮನುಷ್ಯ ಆ ಮರ್ಡ್ರ್ ಕೇಸ್ನಲ್ಲಿ ಶ್ಯಾಮ್ ಜೈಲಿಗೆ ಇರ್ಬೇಕಾದ್ರೆ ಆ ಕೇಸನ್ನು ಆಯಲ್ ಕುಮಾರ್ ಬಿಡಿಸ್ತಾರೆ ಲಾಯರ್ನ ಇಟ್ಟು ಇದೇ ಸಿ ವಿ ನಾಗೇಶ್ ಅಂತ ಲಾಯರ್ನಾಗ್ ದೊಡ್ಡ ಲಾಯರ್ನ ಇಟ್ಟು ಬಿಡ್ಸೋಕೆ ಓಡಾಡ್ತಾರೆ ಈ ಮೂರು ಕೇಸ್ ಈ ಎರಡು ಕೇಸು ಕುಮಾರ್ ಬಿಡ್ಸೋಕೆ ಓಡಾಡ್ತಾರೆ ಅಂತ ಗೊತ್ತಾಗಿದ ಮೇಲೆ ಒಂದು ಸೆಕೆಂಡ್ ರೌಂಡ್ ರೂಢಿಗಳು ಏನು ಮಾಡ್ತಾರೆ ನಮಸ್ಕಾರ ಮಾಡೋ ಬದಲಿ ಕೈ ಮುಗಿದು ನಿಂತ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತಾರೆ ಆವಾಗ ಆಯಲ್ ಕುಮಾರ್ ಮುಂದೆ ಆಯುಲ್ ಕುಮಾರ್ ಶಿಫ್ಟು ಹೈನಸ್ ಅಂತ ಮಾತಾಡೋ ಸ್ಟೈಲ್ ಸ್ಟಾರ್ಟ್ ಆಗುತ್ತೆ ಆಯುಲ್ ಕುಮಾರದು ಆಯಲ್ ಕುಮಾರ್ದು ಮಾತುಕತೆ ಮಾತು ಸ್ಟೈಲು ಈ ಅಂಡರ್ವಲ್ಡ್ ಮನುಷ್ಯ ಅಂತ ಇಲ್ಲ ಆ ಫೀಲ್ಡಲ್ಲ ಏನೋ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಥರ ಆ ಲೆವೆಲ್ ಮೇಂಟೈನ್ ಮಾಡ್ತಾರೆ ಇವರು ಆಯಲ್ ಕುಮಾರ್ದೊಂದು ಸ್ಟೈಲ್ ಏನಂದರೆ ಅಲ್ಲಿ ಯಾರ್ಯಾರು ಹುಡುಗಳು ದುಡ್ಡು ತಗೊಂಡು ಹೋಗ್ತಾರೆ ಮಂತ್ಲಿ ಐನೂರು ರೂಪಾಯಿ ಇನ್ನೂರು ರೂಪಾಯಿ ಸಾವಿರ ರೂಪಾಯಿ ಹೋದ್ರು ಅವ್ರಿಗೆ ಬೆಳಗ್ಗೆ ಹತ್ತು ಗಂಟೆಗೆ ಆಫೀಸ್ ಹತ್ತಿರ ಬಂದರೆ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಕಾಯಿಸ್ಬೇಕು ಕಾಯಿಸ್ಬೇಕಲ್ಲಿ ಅಲ್ಲೇ ನಿಂತಿರ್ಬೇಕು ಕೈ ಅಕ್ಕ ಪಕ್ಕ ನಿಂತ್ಕೊಳೋದು ಕೂತ್ಕೊಳೋದು ಒಂದು ಅಲ್ಲ ಅದೇ ಒಂಥರ ಶೋ ಕೊಡೋದು ಈ ಕೊತ್ವಾ ರಾಮಚಂದ್ರ ಬಿಟ್ಟು ಈ ಡ್ಯಾನಿಲ್ ಕುಮಾರ್ ಒಂದು ನಾಲ್ಕೈದು ಜನನ ಬಿಟ್ಟು ಕೊತ್ವಾ ಟ್ರೂಪ್ನವ್ರು ಬಿಟ್ಟು ಇನ್ನೆಲ್ಲಾರ್ಗು ಅಲ್ಲಿ ಕೈ ಕೆಟ್ಟು ನಿಂತ್ಕೊಳ್ಬೇಕು ಆಯುಲ್ ಕುಮಾರ್ಗೆ ಹೋದ್ರೆ ಡೋರ್ ತೆಗೆದು ಕುಣಿಸೋದೊಬ್ಬರು ತೆಗಿಯೋದೊಬ್ರು ಏನೇನು ನಿಂತಿಡೋರು ಇರಲ್ಲ ಈ ಥರ ಸ್ಟೈಲೆಲ್ಲರು ನಿಂತ್ಕೊಂಡಿರ್ಬೇಕು ಅದು ಆಯುಲ್ ಕುಮಾರ್ಗೆ ಒಂಥರ ಇದು ಇದು ಯೂಸ್ ಮಾಡೋಕ್ಕೆ ಆಸೆ ಆಗೋಯ್ತು ಏನೋ ಅಗತ್ತು ನಾನೇ ನಾನೇ ಕಿಂಗ್ ಅನ್ನೋದು ನಾನೇ ಆಯಿಲ್ ಕಿಂಗ್ ಅಂತ ತೋರಿಸ್ಕೊಂಡು ಆಸೆ ಸ್ಟಾರ್ಟ್ ಆಯಿತು ಆಯಿಲ್ ಕುಮಾರ್ಗೆ ಅದು ಇಷ್ಟ ಆಗ್ತಾ ಇರಲಿಲ್ಲ ವರ್ಡೇ ವರ್ಡೇ ಕೊತ್ವಾಲ್ಗೆ ಹೋಗಿ ಆರೋ ಸ್ಟಾರ್ಟ್ ಆಯಿತು ರೀ ಏನೋ ನಿನ್ನೆ ಮಂದೆ ಬೂಟೋಸ್ ಕುಮಾರು ಐ ಗಾಂಧಿನ ಹೈನಸ್ ಆಗೋಟೋನಲ್ಲ ಅಂತ ಅಲ್ಲಲ್ಲಿ ಮಾತು ಗೊತ್ತು ನಡೆಯೋ ಸ್ಟಾರ್ಟ್ ಆಗಿತ್ತು ಆ ಟೈಮ್ನಲ್ಲಿ ರೂಢಿ ಒಳಗೆ ರಿಚ್ ರೋಡಿ ಯಾರ ಬಂದಿದ್ದು ಫಸ್ಟ್ ಟೈಮ್ ಅಂದರೆ ಇಂಪಾರ್ಟೆಂಟ್ ಕಾರ್ ನೋಡಿದ್ದು ಇಂಪಾರ್ಟೆಂಟ್ ಶೂ ಬಟ್ಟೆ ಈ ಟ್ರಿಪ್ ಸುತ್ತಾಡ್ಕೊಂಬಂದಿದ್ದು ಆ ಸ್ಟೈಲ್ ಮಾಡಿದ್ದು ರಿಚ್ನೆಸ್ ತೋರಿಸಿದ್ ರೋಡಿ ಆಯಿಲ್ ಕುಮಾರ್ ಬೆಂಗಳೂರು ರೋಡಿಸಮ್ನಲ್ಲಿ ರಿಚ್ನ ತೋರಿಸಿದ್ದು ಆಯಿಲ್ ಕುಮಾರ್ ಆ ಬೂಟೋಸ್ ಆಫೀಸ್ನಲ್ಲಿ ಬೂಟೋಸ್ ಕುಮಾರ್ ಆಫೀಸ್ ಒಳಗೆ ಆ ಶೂ ಅಂಗಡಿಯಲ್ಲಿ ಎಲ್ಲ ದಂಧೆ ಎಲ್ಲರೂ ಪ್ರತಿಯೊಬ್ಬರಿಗೂ ಪೇಮೆಂಟ್ ಹೋಗೋದಲ್ಲಿ ವಾರ ವಾರಕ್ಕೆ ಆ ಟೈಮಲ್ಲಿ ನನ್ನನ್ನು ಡ್ಯಾನಿ ಕರ್ಕೊಂಡೋಗಿ ಬ ಮ್ಯಾನೇಜರ್ ಇರ್ತಾನೆ ಅವನ್ನ ಕರ್ಕೊಂಡೋಗಿ ಹೋಗಿ ಪರಿಚಯ ಮಾಡಿಸ್ತಾನೆ ನೋಡಿ ನಮ್ಮವ್ರು ಬರ್ತಾರೆ ಬಚ್ಚ ಅಂತೇಳಿ ಬಂದಿದ ತಕ್ಷಣ ದುಡ್ಡು ಕೊಟ್ಟು ಕಳಿಸ್ಬೇಕು ಕಾಯಿಸ್ಕೊಂಡು ಅರ್ಧ ಅರ್ಧ ಗಂಟೆ ತೂಟೋಸ್ ಕಾಯಿಸ್ಕೊಂಡು ಶೋ ಕೊಡ್ಬಾರ್ದು ಅವೆಲ್ಲ ನನಗೆ ಗೊತ್ತು ವಿಷಯ ಲೇಟ್ ಮಾಡಿ ಚೆನ್ನಾಗಿರಲ್ಲ ಅಂತ ಅವ್ನಿಗೆ ಖರಾಬಾಗಿ ಒಂದು ಅವಾಜ್ ಆಗ್ತಾನೆ ಎಲ್ಲಾರ ಥರ ಆ್ಯಕ್ಟ್ ಮಾಡ್ತಾನೆ ಅಂತ ಆ್ಯಕ್ಟ್ ಮಾಡಬಾರ್ದು ನಮ್ಮ ಟಕ್ ಅಂತ ಕೊಟ್ಟು ಕಳಿಸ್ಬೇಕು ಅಂತ ಹೇಳ್ತಾನೆ ಅವನು ಆಯ್ತು ಸಾರ್ ಆಯ್ತು ಸಾರ್ ಅಂತಾನೆ ಆಯ್ತು ಸಾರಲ್ಲ ನಿಮ್ಮೆಲ್ಲ ನಾಟಕಗಳನ್ನು ಗೊತ್ತು ಕೊಡೋ ಅಂತ ಒಂದು ಅವಾಜ್ ಆಗ್ತಾನೆ ನನಗೆ ನಾನು ಯಾವತ್ತೂ ನನಗೆ ಕಾಯಿಸ್ತಾ ಇರಲಿಲ್ಲ ಟಕ್ಕಂತ ಕೊಟ್ಕೊಳ್ಸೋರು ಮಧ್ಯಾಹ್ನ ಟೀಮ್ನಲ್ಲಿ ಬೆಳಗ್ಗೆ ಹೊತ್ತು ಹೋಗ್ತಾ ಇರಲಿಲ್ಲ ಮಧ್ಯಾಹ್ನ ಮೂರು ಗಂಟೆ ಹೋಗ್ತದೆ ಡ್ಯಾನಿಯಲ್ ಕುಮಾರ್ ನನಗೆ ಯಾಕೆ ಒಪ್ಪಿಸ್ದ ಒಪ್ಪಿಸ್ರು ಅಂತ ಅದು ಹೇಳಿದ್ರೆ ನನಗಿಂತ ನೂರು ನೂರು ಜನ ಅವ್ರ ಪರಿಚಯರು ಇದ್ದಾರೆ ನಂತರ ಅವ್ರಿಗೂ ತುಂಬ ಜನ ಹುಡುಗರು ಫ್ರೆಂಡ್ಸು ಹುಡುಗರು ಪರಿಚಯದರು ಡ್ಯಾನಿಯಲ್ ಕುಮಾರ್ ಆದ್ರೂ ನನಗೇನು ಯಾಕೆ ಪರ್ಸ್ನಲಾಗಿ ತುಂಬ ಹಚ್ಕೊಂಡು ಅಂತೇಳಿದ್ರೆ ಇಡೀ ಟೀಮ್ನಲ್ಲಿ ನಾನು ಡ್ಯಾನಿಯಲ್ ಕುಮಾರ್ನ ಬಿಟ್ಟು ಇನ್ನು ಯಾರಿಗೂ ವಿಶ್ ಮಾಡ್ತಾ ಇರಲಿಲ್ಲ ಇನ್ನು ಯಾರಿಗೂ ಹಲೋ ಅನ್ನೋದು ನಗೋದು ಅವ್ರಿಗೆ ಸೆಕೆಂಡ್ ಕೊಡೋದು ಎಲ್ಲಿರೋದು ವಿಷಯ ಕೇಳೋದವೆಲ್ಲ ನಾನು ಏನು ಮಾಡ್ತಾ ನಾನು ಡ್ಯಾನಿಲ್ ಕುಮಾರ್ ಬಿಟ್ಟು ಇನ್ನು ಯಾರಿಗೂ ಮಾತಾಡ್ತಾ ಇರಲಿಲ್ಲ ಆದರೆ ಡ್ಯಾನಿಲ್ ಕುಮಾರ್ ತುಂಬ ಇಷ್ಟ ಆಗೋಯ್ತು ಡ್ಯಾನಿಲ್ ಕುಮಾರ್ಥ ಬರೋ ಹುಡುಗರು ಪಂಟ್ರುಗಳು ಈರೋಡುಗಳೆಲ್ಲ ಸೊ ಜೋರು ಜೋರಾಗಿ ಕಡಕ್ಕೆ ಬರೋರು ಬಂದು ಅವನು ಆರು ತಿಂಗಳು ಮೂರು ತಿಂಗಳು ಡ್ಯಾನಿ ಜೊತೆ ಓಡಾಡೋರು ಅವ್ರು ರಾಮಚಂದ್ರನೋ ರಾಮಚಂದ್ರನ ಅಥ್ವಾ ಇನ್ಯಾರವ್ರು ಸಿಕ್ಕರೆ ಅವ್ರ ಹತ್ರ ಹೋಗೋದು ನಿಮ್ಮ ನಮಸ್ಕಾರ ಮಾಡೋದು ಕೈ ಕಟ್ಕೊಳೋದು ಇದೆಲ್ಲ ಮಾಡ್ತವ್ರು ಅದು ಡ್ಯಾನಿಲ್ ಅಂತ ಹೇಳೋಕ್ಕಾಗಲ್ಲ ಯಾರಿಗೂ ಭಯಬಿಟ್ಟು ಅದು ನನಗೆ ಅನ್ಸೋದು ನನ್ನ ಜೋರಾಗಿರೋ ಬಾ ಬಾಸ್ ಹತ್ರ ಇಲ್ಲ ಹೋಗಕ್ಕೆ ಇಷ್ಟ ಅಂತ ಅದು ಮನಸ್ಸೊಳಗಿತ್ತು ಅದಕ್ಕೆ ನಾನು ಮಾತ್ರ ಅದು ಆ ಕೆಲಸ ಮಾಡ್ತಾ ಇರಲ್ಲ ನನಗೆ ಡ್ಯಾನಿಲ್ ತುಂಬ ಅವನ ಪರ್ಸ್ನಲ್ ಕೆಲ್ಸಕ್ಕಾಗಲಿ ಅವ್ನ ಪರ್ಸ್ನಲ್ ಜೊತೆ ಓಡಾಡೋಕ್ಕೆ ನನಗೆ ಜೊತೆಗೆ ಕ್ಲಿಕ್ ಮಾಡ್ತದೆ ನನಗೆ ಅವ್ನ ಪರ್ಸ್ನಲ್ ವಿಷಯ ನನ್ನ ಮಾತ್ರ ಮಾತಾಡೋದು ಒಂದೊಂದು ಸರಿ ಡ್ಯಾನಿಲ್ ಕುಮಾರ್ಗೆ ಐನೂರು ರೂಪಾಯಿ ಸಿಗೋದು ಸರಿ ಸಾವಿರ ರೂಪಾಯಿ ಸಿಗೋದು ಒಂದ್ಸರಿ ಎಂಟುನೂರು ರೂಪಾಯಿ ಆ ಬಿಸ್ನೆಸ್ ಹೇಗೆ ಡೌನ್ ಅಪ್ ಅಂಡ್ ಆಯಿತು ಅದ್ರ ಮೇಲೆ ಲೆಕ್ಕಾಚಾರ ಅದು ಅದ್ರಾಗೆ ಡಾನಿ ನನಗೆ ನೂರು ಇಪ್ಪತ್ತು ಇನ್ನೂರು ರೂಪಾಯಿ ಟನ್ನಿಗೆ ಕೊಡೋದು